हेलो फ्रेंड्स, इवत्तिन वीडियो व्हाट्सएप कळिसतक्कंत मेसेज आगिरबहुदु, फोटो आगिरबहुदु, बेरे बेरे ऐने आगिरबहुदु, निमगे अल्लदे बेरे यारिगू गोत्तागदे इरबेकंतंद्रे नानु केलवोंदु सेट्टिंग्स अन्नु हेळ्तीनि फ्रेंड्स, अदे तर फॉलो माडि। नीवु ई चानल गे सब्स्क्राइब आगिल्ल अंतंद्रे फस्ट नीवु सब्स्क्राइब माडि मत्तु ಪಕ್ಕದಲ್ಲಿರತಕ್ಕಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್। ಫಸ್ಟ್ ವಾಟ್ಸ್ಆಪ್ ಓಪನ್ ಮಾಡಿ, ನಿಮ್ಮದು ವಾಟ್ಸ್ಆಪ್ ಓಪನ್ ಮಾಡಿದ ಮೇಲೆ ಅದರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋಗಿ। ಸೆಟ್ಟಿಂಗ್ಸ್ಗೆ ಹೋದ್ಮೇಲೆ ನಿಮಗೆ ಅಕೌಂಟ್ಸ್ ಅಂತ ಕಾಣುತ್ತೆ, ಅಲ್ಲಿ ಹೋಗಿ। ಅಲ್ಲಿ ಅದರಲ್ಲಿ ಪ್ರೈವಸಿ ಅಂತ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಒನ್ ಬಂದುಬಿಟ್ಟು ಲಾಸ್ಟ್ ಸೀನ್ ಅಂತಿದೆ। ಇದರಲ್ಲಿ ನೀವು ಸೆಟ್ ಮಾಡ್ಬೋದು ನೋಬಡಿ ಅಂತ, ಇಲ್ಲ ಎವರಿವನ್, ನಿಮಗೆ ನೋ ಎವರಿವನ್ ಅಂದರೆ ಯಾರು ಬೇಕಾದರೂ ನಿಮ್ಮ ವಾಟ್ಸಪ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೋದು। ಮೈ ಕಾಂಟ್ಯಾಕ್ಟ್ಸ್ ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರ್ತಕ್ಕಂಥವ್ರು ಮಾತ್ರ ನೀವು ವಾಟ್ಸಪ್ನಲ್ಲಿ ಇದ್ದೀರಾ ಇಲ್ಲ ಅಂತ ತಿಳ್ಕೊಬೋದು। ಈಗ ನೋಬಡಿ ಅಂತ ಕ್ಲಿಕ್ ಮಾಡಿದರೆ ಇದನ್ನು ನೀವು ಯಾರು ಚೆಕ್ ಮಾಡಿದರೂ ನೀವು ವಾಟ್ಸಪ್ನಲ್ಲಿ ಇದ್ದೀರಾ ಇಲ್ಲ ಅಂತ ಗೊತ್ತೇ ಆಗಲ್ಲ। ನೆಕ್ಸ್ಟ್ ಬಂದು ಪ್ರೊಫೈಲ್ ಫೋಟೋ, ಪ್ರೊಫೈಲ್ ಫೋಟೋ ನೀವು ಏನು ಹಾಕಿರ್ತೀರಿ ವಾಟ್ಸಪ್ಗೆ, ಇದರಲ್ಲಿ ಎವರಿವನ್ನು ಮೈ ಕಾಂಟ್ಯಾಕ್ಟ್ಸು ನೋಬೇಡಿ ಅಂತ ಇದೆ। ನೀವು ನೋಬೇಡಿ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರೊಫೈಲ್ ಫೋಟೋ ಯಾರ್ಯಾರಿಗೂ ಗೊತ್ತಾಗಲ್ಲ। ನೆಕ್ಸ್ಟು ಅಬೌಟ್ ಎವರಿವನ್ ಅಂತಿದೆ, ಇದರಲ್ಲಿ ಕೂಡ ಅಬೌಟ್ ಅಂತ ಇದೆ। ನೀವು ಏನಾದರೂ ಮೆಸೇಜ್ ಬರೆದಿರ್ತೀರಿ ವಾಟ್ಸಪ್ದು ಇದರಿಂದ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಕೂಡ ನೋಬೇಡಿ ಅಂತ ಕ್ಲಿಕ್ ಮಾಡಿದರೂ ಆಗುತ್ತೆ। ನೆಕ್ಸ್ಟು ಸ್ಟೇಟಸ್, ನೀವು ಫೋಟೋ ಬಿಡ್ತಿರಲ್ಲ ಫೋಟೋಸು ವೀಡಿಯೋಸು, ಆ ಸ್ಟೇಟಸ್ ನಿಮಗೆ ಯಾರಿಗೆ ಬೇಕೋ ಅವರಿಗೆ ನೀವು ಮೈ ಕಾಂಟ್ಯಾಕ್ಟ್ಸ್ ಅಂತಂದರೆ ನೀವು ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರತಕ್ಕಂಥವ್ರು ಮಾತ್ರ ನೀವು ಸ್ಟೇಟಸ್ ನೋಡ್ಬೋದು। ಈ ಮೈ ಕಾಂಟ್ಯಾಕ್ಟ್ಸ್ ಅಂತಂದರೆ ಎಕ್ಸೆಪ್ಟ್, ಇವ್ರನ್ನ ಬಿಟ್ಟು ಎಲ್ಲರೂ ನೋಡ್ಬೋದು ಅಂದರೆ ಇದ್ರ ಕ್ಲಿಕ್ ಮಾಡಿದರೆ, ಇದರಲ್ಲಿ ಯಾರು ಇದ್ದಾರೋ ಅವ್ರನ್ನ ಕ್ಲಿಕ್ ಮಾಡಿ ಈ ಸೆಲೆಕ್ಟ್ ಮಾಡಿದರೆ ಅವ್ರು ಬಿಟ್ಟು ಬೇರೆ ಎಲ್ಲರೂ ನೋಡ್ಬೋದು। ಈ ಸೆಲೆಕ್ಟ್ ಮಾಡಿ ಆಮೇಲೆ ಓಕೆ ಮಾಡಿದರೆ ಇವ್ರನ್ನ ಬಿಟ್ಟು ಬೇರೆ ಎಲ್ಲ ಸ್ಟೇಟಸ್ ನೋಡ್ಬೋದು ಇದೇ ಥರ। ಇಲ್ಲ ನೀವು ಯಾರಿಗಾದರೂ ಒಬ್ಬರೇ ಸ್ಟೇಟಸ್ ನೋಡ್ಬೇಕಂದ್ರೆ ಯಾರು ಬೇಕೋ ಅವ್ರಿಗೆ ಸೆಲೆಕ್ಟ್ ಮಾಡಿ ಆಮೇಲೆ ನೀವು ಓಕೆ ಬಟನ್ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ಫ್ರೆಂಡ್ಸ್, ಮತ್ತೆ ಬ್ಯಾಕ್ ಬನ್ನಿ, ಈ ಥರ ಮಾಡ್ಬೋದು। ಮತ್ತು ರೀಡ್ ರಿಸಿಪ್ಟ್ಸ್, ಇದು ಆನ್ ಇದ್ದರೆ ನೀವು ಏನೇ ಮೆಸೇಜ್ ಕಳಿಸಿದ್ರೂ ಬ್ಲೂ ಟಿಕ್ ಆಗುತ್ತೆ, ಡಬಲ್ ಟಿಕ್ ಬ್ಲೂ ಟಿಕ್ ಆಗುತ್ತೆ ನೋಡಿ, ಅದು ಕಾಣಿಸ್ಬಾರ್ದು ಯಾರಿಗೆ ಅಂತಂದರೆ ಇದನ್ನು ಆಫ್ ಮಾಡಿದರೆ ಅದು ಕಾಣಿಸೋದೇ ಇಲ್ಲ, ಆನ್ ಮಾಡಿದರೆ ಮಾತ್ರ ಅದು ಕಾಣಿಸೋದು, ನಿಮಗೆ ಗೊತ್ತಾಗುತ್ತೆ। ನೀವು ಟ್ರೈ ಮಾಡಿ ಬ್ಲೂ ಟಿಕ್ ಅಂತ ಅಂದರೆ ನೀವು ಯಾರಾದರೂ ರಿಸೀವ್ ಮಾಡಿದರೆ ನಿಮ್ಮ ಚಾಟು ಯಾರಾದರೂ ರಿಸೀವ್ ಮಾಡಿದರೆ ಮಾತ್ರ ಬ್ಲೂ ಟಿಕ್ ಬರುತ್ತೆ, ಡಬಲ್ ಟಿಕ್ ಬಂದರೆ ಓನ್ಲಿ ಅಲ್ಲಿ ಸೆಂಡ್ ಆಗಿದೆ ಅಂತ। ಇದನ್ನು ಬೇಕಾದರೆ ನೀವು ಟರ್ನ್ ಆಫ್ ಮಾಡ್ಬೋದು, ಅವರಿಗೆ ಗೊತ್ತಾಗೋದಲ್ಲ ಫ್ರೆಂಡ್ಸ್, ನಾವು ರಿಸೀವ್ ಮಾಡಿದ್ರು ಅವರಿಗೆ ಇವ್ರು ರಿಸೀವ್ ಮಾಡಿದ್ದಾರೆ ಇಲ್ಲ ಅಂತ ಗೊತ್ತಾಗಲ್ಲ। ನೆಕ್ಸ್ಟ್ ಗ್ರೂಪ್ಸ್ ಮೈ ಕಾಂಟ್ಯಾಕ್ಟ್ಸ್, ಇದ್ರ ಮೇಲೆ ಹೋದರೆ ಎವ್ರಿವನ್ ಅಂತ ಇದೆ, ಎವ್ರಿವನ್ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾರೇ ಗ್ರೂಪ್ಸ್ನಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ಬೋದು। ಮೈ ಕಾಂಟ್ಯಾಕ್ಟ್ಸ್ ಅಂತಂದರೆ ನಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿ ಇರ್ತಕ್ಕಂಥವ್ರು ಮಾತ್ರ ನಿಮ್ಮ ಕಾಂಟ್ಯಾಕ್ಟ್ಸ್ನ ಗ್ರೂಪಲ್ಲಿ ಆ್ಯಡ್ ಮಾಡ್ಬೋದು। ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್, ಇವ್ರನ್ನ ಬಿಟ್ಟು ಮಾತ್ರ ನೀವು ಕಾಂಟ್ಯಾಕ್ಟ್ಸ್ನ ಯಾರು ಸೇರ್ಸೋಕ್ಕಾಗಲ್ಲ ನಿಮ್ಮ ಗ್ರೂಪ್। ನೀವು ಈಗ ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿದರೆ ಅವರು ಯಾವುದೇ ಕಾರಣಕ್ಕೂ ಅವ್ರದ್ದೇ ಗ್ರೂಪಲ್ಲಿ ಸೇರ್ಸೋಕ್ಕಾಗಲ್ಲ, ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್। ನೆಕ್ಸ್ಟು ಲೈವ್ ಲೊಕೇಶನ್, ಲೈವ್ ಲೊಕೇಶನ್ ನೀವೇನಾದರೂ ಶೇರ್ ಮಾಡಿದರೆ ಇದರಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಲೈವ್ ಲೊಕೇಶನಲ್ಲಿ। ಬ್ಲಾಕ್ ಕಾಂಟ್ಯಾಕ್ಟ್ಸ್, ನೀವು ಕಾಂಟ್ಯಾಕ್ಟ್ಸ್ನ ಯಾರಾದರೂ ಬ್ಲಾಕ್ ಮಾಡಿದರೆ ಈ ಥರ ಬ್ಲಾಕ್ ಮಾಡ್ಬೋದು ಫ್ರೆಂಡ್ಸ್। ಈ ಫಿಂಗರ್ ಪ್ರಿಂಟ್ ಲಾಕ್, ನೀವು ಫಿಂಗರ್ ಪ್ರಿಂಟ್ ಲಾಕ್ ಅಂತಂದರೆ ಇದು ಆನ್ ಮಾಡಿದರೆ ನಿಮ್ಮದೇ ಆದ ಫಿಂಗರ್ ಪ್ರಿಂಟ್ ಮಾತ್ರ, ಫಿಂಗರ್ ಪ್ರಿಂಟ್ ಹಾಕಿದ್ರೆ ಮಾತ್ರ ಅನ್ಲಾಕ್ ಆಗುತ್ತೆ ನೋಡಿ, ಫಿಂಗರ್ ಪ್ರಿಂಟು
ಮಾಡಿದ್ದೀನಿ ಈಗ 1 ಮಿನಿಟ್ ಆಫ್ಟರ್ 1 ಮಿನಿಟ್ ವಾಟ್ಸ್ಆಪ್ ಓಪನ್ ಮಾಡಿ ಆಫ್ಟರ್ 1 ಮಿನಿಟ್ ಆದಮೇಲೆ ನೀವು ಫಿಂಗರ್ ಪ್ರಿಂಟ್ ಕೇಳುತ್ತೆ ಫ್ರೆಂಡ್ಸ್ ಇಲ್ಲ ಇಮಿಡಿಯೇಟ್ಲಿ ಅನ್ನು ಮಾಡಬಹುದು ನೀವು ಇದೇ ತರ ನೀವು ಸೆಟ್ ಮಾಡ್ಕೋಬಹುದು ಫ್ರೆಂಡ್ಸ್ ಈಗ ವಾಟ್ಸ್ಆಪ್ ನಿಮ್ಮದು ಆನ್ ಮಾಡಬೇಕಂದ್ರೆ ನಿಮ್ಮದು ಫಿಂಗರ್ ಪ್ರಿಂಟ್ ಬರಲೇ ಇರಲೇಬೇಕಾಗುತ್ತೆ ಈ ಥರ ಸೆಟ್ಟಿಂಗ್ ಸೆಟ್ ಮಾಡ್ಬೋದು ಮತ್ತು ಇನ್ನೊಂದು ಸೆಟ್ಟಿಂಗ್ ಇದೆ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಅದರಲ್ಲಿ ಚೇಂಜ್ ಪಿನ್ ಅಂತಿದೆ ಈ ಪಿನ್ ಕೂಡ ನೀವು ಸೆಟ್ ಮಾಡ್ಬೋದು ಆ ಸಿಕ್ಸ್ ಡಿಜಿಟ್ ಪಿನ್ ಇದೆ ಈ ಸಿಕ್ಸ್ ಡಿಜಿಟ್ ಪಿನ್ ಹಾಕಿದ್ರೇ ನಿಮ್ಮ ವಾಟ್ಸಪ್ ಓಪನ್ ಮಾಡ್ಬೋದು ಇದೇ ಥರ ಮಾಡ್ಬೋದು ನೆಕ್ಸ್ಟು ಇಮೇಲ್ ಹೇಳಿ ಈ ಪಿನ್ ಅಕಸ್ಮಾತ್ ಮರ್ತಿದ್ದೀವಿ ಅಂತಂದರೆ ನೀವು ಎರಡು ಸೆಟ್ ಮಾಡ್ಬೋದು ಪಿನ್ನು ಆಮೇಲೆ ಇಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಕೂಡ ಚೇಂಜ್ ಮಾಡ್ಬೋದು ಇಮೇಲ್ ಅಡ್ರೆಸ್ ಸೆಟ್ ಮಾಡಿ ಎರಡು ಪಿನ್ ಮರ್ತರೆ ನೀವು ಇಮೇಲ್ ಐ ಡಿ ಕೂಡ ಎಂಟ್ರಿ ಮಾಡಿ ಓಪನ್ ಮಾಡ್ಬೋದು ಇದೇ ಥರ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು